प्रिय छात्राः संस्कृत कक्षां स्वागतम्। अहं गणपति हेगडे संस्कृत अध्यापकः। अद्य अहं दशम कक्षायाः प्रयोगः इति पाठं बोधयामि। प्रयोग अंदरे एनु? प्रयोग अंदरे वाक्य रचना रीति अंत हेळबहुदु। अंदरे वाक्यवन्न हेळुवंतह क्रम, वाक्यवन्न रचिसुवंतह क्रम विधान ಪ್ರಯೋಗ ಅಂತ ಹೇಳ್ಬೋದು। ಈ ಪ್ರಯೋಗದಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳಿವೆ। ಪ್ರಯೋಗಾಹ ತ್ರಿವಿಧಾಹ, ಇದು ನೀವು 9th ಅಲ್ಲಿ ಕೂಡ ಓದಿದಿರಾ। ಪ್ರಯೋಗಗಳು ಮೂರು ಪ್ರಕಾರವಾಗಿವೆ। ಮೊದಲನೆಯದು ಕರ್ತರಿ ಪ್ರಯೋಗಃ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ। ಎರಡನೆಯದು ಕರ್ಮಣಿ ಪ್ರಯೋಗಃ, ಪ್ಯಾಸಿವ್ ವಾಯ್ಸ್। ಮೂರನೆಯದು ಭಾವೇ ಪ್ರಯೋಗಃ ಅಂತ, ಇದು ಇಂಗ್ಲಿಷ್ ಅಲ್ಲಿ ಕಂಡುಬರೋದಿಲ್ಲ। ಸಂಸ್ಕೃತದಲ್ಲಿ ಪ್ರಮುಖವಾಗಿ ಮೂರು ಪ್ರಯೋಗಗಳು, ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಭಾವೇ ಪ್ರಯೋಗ ಚ ಇತಿ। ಪ್ರಯೋಗಾಹ ತ್ರಿವಿಧಾಹ। ಇವಾಗ ಒನ್ ಬೈ ಒನ್ ತಿಳ್ಕೊಳ್ಳೋಣ। ಮೊದಲನಾಗಿ ಕರ್ತರಿ ಪ್ರಯೋಗ ಅಂದರೆ ಏನು ಅನ್ನೋದನ್ನು ವಿತ್ ಎಕ್ಸಾಂಪಲ್ಲು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ। ಕರ್ತರಿ ಪ್ರಯೋಗ ಆಕ್ಟಿವ್ ವಾಯ್ಸ್, ಕನ್ನಡದಲ್ಲಿ ಕರ್ತರಿ ಪ್ರಯೋಗ ಅಂತಲೇ ಹೇಳ್ತೀವಿ। ಮೊದಲಿಗೆ ಉದಾಹರಣೆಯನ್ನು ನೋಡೋಣ। ರಾಮಃ ಪಾಠಂ ಪಠತಿ, ರಾಮನು ಪಾಠವನ್ನು ಓದುತ್ತಿದ್ದಾನೆ। ರಾಮ ಈಸ್ ರೀಡಿಂಗ್ ದ ಲೆಸನ್ ಅಂತ ಹೇಳ್ತೀವಿ। ಇಲ್ಲಿ ರಾಮಃ ಅನ್ನೋದು ಕರ್ತೃಪದ, ಹಾಗಾದರೆ ಕರ್ತೃಪದ ಅಂದ್ರೇನು? ಸಬ್ಜೆಕ್ಟ್, ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಅಂತ ಹೇಳ್ತೀವಿ। ಅಂದರೆ ಪಾಠವನ್ನು ಓದ್ತಾ ಇರೋದು ರಾಮ, ಡೂಯರ್ ಅಥವಾ ವರ್ಕರ್ ಕರ್ತೃ। ರಾಮಃ ಕರ್ತೃಪದ, ಇದು ಪ್ರಥಮ ವಿಭಕ್ತಿಯಲ್ಲಿದೆ। ಪಾಠಂ ಕರ್ಮಪದ ಅಂದರೆ ಆಬ್ಜೆಕ್ಟ್, ಆಬ್ಜೆಕ್ಟ್ ಅಂದರೆ ಯಾರನ್ನು ಏನನ್ನು ಅಂತ ಕೇಳಿದಾಗ ಉತ್ತರ ಬರೋದು ಆಬ್ಜೆಕ್ಟು, ಕರ್ಮಪದ ಅಂತ ಹೇಳ್ತೀವಿ। ಇಲ್ಲಿ ಪಾಠಂ ಅನ್ನೋದು ಈ ಸೆಂಟೆನ್ಸಲ್ಲಿ ಕರ್ಮಪದ, ಈ ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿ ಇರಬೇಕು। ಪಾಠ ಪಾಠವು ಪಾಠ, ಪಾಠಂ ಪಾಠವು ಪಾಠನ್, ಅಂದರೆ ಪಾಠಂ ಅನ್ನೋದು ದ್ವಿತೀಯ ವಿಭಕ್ತಿಯಲ್ಲಿ ಇದೆ। ಅಂದರೆ ಕರ್ತರಿ ಪ್ರಯೋಗದಲ್ಲಿ ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲೇ ಇರಬೇಕು, ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲೇ ಇರಬೇಕು। ಕ್ರಿಯಾಪದಂ ಅಂದರೆ ಕ್ರಿಯಾತ್ಪದಂ ಕ್ರಿಯಾಂ ಸೂಚಯತಿ ತತ್ ಕ್ರಿಯಾಪದಂ, ಕ್ರಿಯಾಪದ ಅಂದ್ರೇನು? ವರ್ಬ್ ಅಥವಾ ಆ್ಯಕ್ಷನ್ ವರ್ಡ್। ಪಠತಿ ಅಂದರೆ ಓದುತ್ತಾನೆ, ಇದು ಒಂದು ಕ್ರಿಯೆಯನ್ನು ಓದುವ ಕ್ರಿಯೆಯನ್ನು ಹೇಳೋದ್ರಿಂದ ಇದು ಕ್ರಿಯಾಪದ। ಪಠತಿ ಅನ್ನೋದು ಪರಸ್ಮೈಪದಿ ರೂಪ, ಇಲ್ಲಿ ತಿ ಅಂತ ಇದೆಯಲ್ವಾ, ತೀತಃ ಅಂತಿ ಅಂತ ಸೇರ್ಕೊಂಡಿದ್ರೆ ಪರಸ್ಮೈಪದಿ, ತೇ ಇತೇ ಅಂತೆ ಅಂತ ಸೇರ್ಕೊಂಡಿದ್ರೆ ಆತ್ಮನೇ ಪದಿ ಅಂತ ಕರಿತೀವಿ। ಉಭಯಪದಿ, ಈ ರೀತಿ ಧಾತುಗಳಲ್ಲಿ ಮೂರು ಪ್ರಕಾರ। ಸೊ ಇಲ್ಲಿ ಪಠತಿ ಪರಸ್ಮೈಪದಿ ಇದೆ, ಇಲ್ಲಿ ಆತ್ಮನೇ ಪದಿ ಕೂಡ ಬರ್ಬೋದು, ಈ ಉದಾಹರಣೆಯಲ್ಲಿ ಪರಸ್ಮೈಪದಿ ಇದೆ। ಇಲ್ಲಿ ಈ ರೀತಿ ನಾವು ಕರ್ತರಿ ಪ್ರಯೋಗದ ನಿಯಮವನ್ನು ಹೇಳ್ತೀವಿ। ಕರ್ತರಿ ಪ್ರಯೋಗೆ ಕರ್ತೃಪದಂ ಪ್ರಥಮ ವಿಭಕ್ತೌ ಭವತಿ, ಕರ್ಮಪದಂ ದ್ವಿತೀಯ ವಿಭಕ್ತೌ ಭವತಿ, ಕ್ರಿಯಾಪದಂ ಪರಸ್ಮೈಪದಿನಿ ಅಥವಾ ಆತ್ಮನೇಪದಿನಿ ಏವ ಭವತಿ। ಕರ್ತೃಪದಂ ಪ್ರಾಧಾನ್ಯಂ ಅಂದರೆ ಆಕ್ಟಿವ್ ವಯಸ್ಸಲ್ಲಿ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಇಂಪಾರ್ಟೆಂಟ್ ಆಗಿರುತ್ತೆ। ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಕರ್ತೃಪದಂ ಕ್ರಿಯಾಪದಂ ಕರ್ತೃಪದಂ ಅನುಸರತಿ। ನೋಡಿ ಇಲ್ಲಿ ರಾಮಃ ಪಾಠಂ ಪಠತಿ ಅಂತ ಇದೆ, ರಾಮನು ಪಾಠವನ್ನು ಓದುತ್ತಾನೆ। ಸಪೋಸ್ ಇಲ್ಲಿ ಪಠತಿ ಏಕವಚನ ಇರೋದರಿಂದ ರಾಮಃ ಏಕವಚನ ಇರೋದರಿಂದ ಪಠತಿ ಏಕವಚನ ಇದೆ, ಅಂದರೆ ಕ್ರಿಯಾಪದ ಕರ್ತೃಪದವನ್ನು ಡಿಪೆಂಡ್ ಆಗಿರುತ್ತೆ। ಅದೇ ಈ ರಾಮಃ ಅನ್ನೋದನ್ನು ನಾನು ರಾಮೌ ಅಂತ ಮಾಡಿದ್ರೆ ಇಲ್ಲಿ ಪಠತಃ ಅಂತ ದ್ವಿವಚನ ಬರುತ್ತೆ। ರಾಮಃ ಶಬ್ದವನ್ನು ರಾಮಃ ಅಂತ ಚೇಂಜ್ ಮಾಡಿದ್ರೆ ಇಲ್ಲಿ ಪಠಂತಿ ಅಂತ ಚೇಂಜ್ ಆಗುತ್ತೆ, ಅಂದರೆ ವರ್ಬ್ ಈಸ್ ಡಿಪೆಂಡಿಂಗ್ ದ ಸಬ್ಜೆಕ್ಟ್। ಸೊ ಅದಕ್ಕೆ ಕರ್ತೃಪದ ಪ್ರಾಧಾನ್ಯವಾಗಿರುತ್ತೆ। ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ತೃಪದದ ಲಿಂಗ ವಿಭಕ್ತಿ ವಚನಗಳನ್ನು ಫಾಲೋ ಮಾಡುತ್ತೆ, ಅನುಸರಿಸುತ್ತೆ, ಅದಕ್ಕೋಸ್ಕರ ಪಠತಿ ಅಂತ ಆಗಿದೆ। ಅಂದರೆ ಪುರುಷ ವಚನ ಮತ್ತು ಇವುಗಳನ್ನು ಕ್ರಿಯಾಪದ ಅನುಸರಿಸುತ್ತೆ। ಇಲ್ಲಿ ರಾಮಃ ಇದ್ದರೆ ಪಠತಿ, ರಾಮೌ ಇದ್ದರೆ ಪಠತಃ, ರಾಮಃ ಇದ್ದರೆ ಪಠಂತಿ, ಕರ್ಮಪದವನ್ನು ಫಾಲೋ ಮಾಡಲ್ಲ, ಅದು ಕರ್ಮಣಿ ಪ್ರಯೋಗದಲ್ಲಿ ಬರುತ್ತೆ, ನಾನು ಆಮೇಲೆ ಹೇಳ್ತೀನಿ। ಒಟ್ಟಾರೆ ಏನು ಈಗ ಕರ್ತರಿ ಪ್ರಯೋಗ ಅಂತ ಗೊತ್ತಾಗೋದು ಹೇಗೆ ಅಂದರೆ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿರಬೇಕು, ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿರಬೇಕು,
ಕ್ರಿಯಾಪದ ಪರಸ್ಮೈಪದಿ ಅಥವಾ ಆತ್ಮನೇಪದಿ ಇರಬೇಕು, ಕರ್ತೃಪದ ಪ್ರಾಧಾನ್ಯವಾಗಿರುತ್ತೆ, ಕ್ರಿಯಾಪದವು ಕರ್ತೃಪದವನ್ನು ಅನುಸರಿಸುತ್ತೆ, ಕರ್ತೃವನವನ್ನು ಫಾಲೋ ಮಾಡುತ್ತೆ. ಇದಿಷ್ಟು ಕರ್ತರಿ ಪ್ರಯೋಗ. ಇದೇ ರೀತಿ ಸೀತಾ ಹಸತಿ, ಬಾಲಕಃ ಶಾಲಾಂ ಗಚ್ಚಂತಿ, ಕವಿಹಿ ಕಾವ್ಯಂ ಕರೋತಿ, ಇವೆಲ್ಲ ಕರ್ತರಿ ಪ್ರಯೋಗಗಳು. ಅದಕ್ಕೆ ಬೇಕಷ್ಟು ಎಕ್ಸಾಂಪಲ್ಸು ನಿಮ್ಮ ಪಾಠದಲ್ಲಿಯೇ ಇವೆ, ಒನ್ ಬೈ ಒನ್ ನಾನು ಹೇಳ್ತೀನಿ. ಈಗ ಇಲ್ಲಿ ಒಂದು ಉದಾಹರಣೆ ಕೊಟ್ಟು ನಿಯಮವನ್ನು ಹೇಳಿದ್ದೀನಿ. ಆಮೇಲೆ ನೆಕ್ಸ್ಟು ಕರ್ಮಣಿ ಪ್ರಯೋಗವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಕರ್ಮಣಿ ಪ್ರಯೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕರ್ಮಣಿ ಪ್ರಯೋಗ ಪ್ಯಾಸಿವ್ ವಾಯ್ಸ್. ರಾಮೇಣ ಪಾಠ ಪಠ್ಯತೆ, ರಾಮ ಪಾಠಂ ಪಠತಿ ಅಂದರೆ ಆ್ಯಕ್ಟಿವ್ ವಾಯ್ಸ್ ಆಯಿತು. ರಾಮೇಣ ಪಾಠ ಪಠ್ಯತೆ ಅಂದರೆ ಪ್ಯಾಸಿವ್ ವಾಯ್ಸ್. ಲೆಸನ್ ಈಸ್ ರೆಡ್ ಬೈ ರಾಮ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ರಾಮನಿಂದ ಪಾಠವು ಓದಲ್ಪಡುತ್ತದೆ. ಇಲ್ಲಿ ರಾಮೇಣ ಅಂತ ಇದೆ. ರಾಮೇಣ ಕರ್ತೃಪದ, ಇದು ತೃತೀಯ ವಿಭಕ್ತಿಯಲ್ಲಿದೆ. ನಿಮಗೆ ರಾಮ ಶಬ್ದ ಗೊತ್ತಿದೆಯಲ್ವಾ? ರಾಮ ರಾಮೋ ರಾಮ ರಾಮಂ ರಾಮೋ ರಾಮಾನ್ ರಾಮೇಣ ರಾಮಾಭ್ಯಾಮ್ ರಾಮೈ. ರಾಮೇಣ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿ ಇದೆ. ಪಾಠ ರಾಮ ಥರನೇ ಇದು ಪುಲ್ಲಿಂಗ, ಕರ್ಮಪದ ಇದು ಪ್ರಥಮ ವಿಭಕ್ತಿಯಲ್ಲಿ ಇದೆ. ಕ್ರಿಯಾಪದ ಆತ್ಮನೇಪದಿಯಲ್ಲಿದೆ, ಯಾಕೆಂದರೆ ತೇ ಅಂತ ಇದೆ ನೋಡಿ. ತೀ ಇದ್ದರೆ ಪರಸ್ಮೈಪದಿ, ತೇ ಅಂತ ಇದೆ ಲಟ್ಲಕಾರದಲ್ಲಿ. ಕ್ರಿಯಾಪದ ಆತ್ಮನೇಪದಿಯಲ್ಲಿ ಇದೆ. ಕರ್ತೃಪದಂ ಪ್ರಾಧಾನ್ಯಂ, ಕರ್ತೃಪದ ಅಲ್ಲ ಸಾರಿ, ಕರ್ಮಪದಂ ಪ್ರಾಧಾನ್ಯಂ, ಕರ್ಮಪದ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ರಾಮೇಣ ಪಾಠ ಪಠ್ಯತೆ, ರಾಮನಿಂದ ಪಾಠವು ಓದಲ್ಪಡುತ್ತದೆ ಅಂತ ಅರ್ಥ. ಅಂದರೆ ಕರ್ಮಣಿ ಪ್ರಯೋಗದ ನಿಯಮ ಏನಾಯಿತು? ಕರ್ಮಣಿ ಪ್ರಯೋಗೇ ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ ಭವತಿ, ಕರ್ಮಪದಂ ಪ್ರಥಮ ವಿಭಕ್ತ್ಯಂತಂ ಭವತಿ, ಕ್ರಿಯಾಪದಂ ಆತ್ಮನೇಪದಿನಿ ಏವ ಭವತಿ, ಕರ್ಮಪದಂ ಪ್ರಾಧಾನ್ಯಂ. ಅತ್ರ ಕ್ರಿಯಾಪದಂ ಕರ್ಮಪದಂ ಅನುಸರತಿ. ನೋಡಿ, ಪಠ್ಯತೆ ಕ್ರಿಯಾಪದ, ಆ ಕ್ರಿಯಾಪದ ಕರ್ಮಪದವನ್ನು ಫಾಲೋ ಮಾಡುತ್ತೆ. ಇವ ಪಾಠ ಅಂತ ಇರೋದರಿಂದ ಪಠ್ಯತೆ ಅಂತ ಆಗಿದೆ. ಅದೇ ಇಲ್ಲಿ ಕರ್ಮಪದ ಚೇಂಜ್ ಆದರೆ ಪಾಠವು ಅಂತ ಇದ್ದರೆ ಪಠ್ಯೇತೆ ಅಂತ ಆಗುತ್ತೆ. ಕರ್ಮಪದ ಪಾಠಾಹ ಅಂತ ನಾನು ಬಹುವಚನ ಮಾಡಿದ್ರೆ ಇಲ್ಲಿ ಪಠ್ಯಂತೆ ಅಂತ ವರ್ಬು ಕೂಡ ಚೇಂಜ್ ಆಗುತ್ತೆ. ಸೊ ವರ್ಬ್ ಈಸ್ ಡಿಪೆಂಡಿಂಗ್ ಆನ್ ಆಬ್ಜೆಕ್ಟ್ ಕರ್ಮಣಿ ಪ್ರಯೋಗದಲ್ಲಿ. ಅದೇ ಕರ್ತರಿ ಪ್ರಯೋಗದಲ್ಲಿ ವರ್ಬು ಸಬ್ಜೆಕ್ಟನ್ನು ಡಿಪೆಂಡ್ ಆಗ್ತಾ ಇತ್ತು. ಸೊ ಕರ್ಮಣಿ ಪ್ರಯೋಗೇ ಕರ್ಮಪದಂ ಪ್ರಾಧಾನ್ಯಂ, ಯಾಕೆ ಅಂದರೆ ಕ್ರಿಯಾಪದವು ಕರ್ಮಪದದ ಪುರುಷ ವಚನಗಳನ್ನು ಅವಲಂಬಿಸಿಕೊಂಡು ಇರುತ್ತೆ, ಅದಕ್ಕೋಸ್ಕರ. ಹಾಗಾಗಿ ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸ್, ಅದರ ನಿಯಮ ಈ ರೀತಿ ಇದೆ. ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸು ಟೆಕ್ಸ್ಟ್ ಬುಕ್ಕಲ್ಲಿದೆ, ನಾನು ಒನ್ ಬೈ ಒನ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವ ನಿಯಮವನ್ನು ಹೇಳೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಟ್ಟು ನಿಯಮವನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಭಾವೆ ಪ್ರಯೋಗವನ್ನು ಬ್ರೀಫಾಗಿ ಹೇಳ್ತೀನಿ. ಇನ್ನು ಮೂರನೆಯದಾಗಿ ಭಾವೆ ಪ್ರಯೋಗ. ಭಾವೆ ಪ್ರಯೋಗ ಅಂದರೆ ಏನು? ಇದು ಇಂಗ್ಲೀಷಲ್ಲಿ ಇಲ್ಲ. ಅಂದರೆ ಇಂಟ್ರಾನ್ಸಿಟಿವ್ ವರ್ಗ್ ಇದ್ದಾಗ, ಅಕರ್ಮಕ ಕ್ರಿಯಾಪದ ಇದ್ದಾಗ ಭಾವೆ ಪ್ರಯೋಗ ಬರುತ್ತೆ. ನೋಡಿ, ಇಲ್ಲಿ ಹಸ್ಯತೆ ಅಂತ ಇದೆ. ಹಸ್ಯತೆ ಹೇಳುವಲ್ಲಿ ಧಾತು ಯಾವುದು, ವರ್ಬ್ ರೂಟ್ ಯಾವುದು ಅಂದರೆ ಹಸ್ಧಾತು. ಹಸ್ಧಾತು ಅನ್ನೋದು ಅಕರ್ಮಕ ಧಾತು. ಅಂದರೆ ಯಾರನ್ನು ಏನನ್ನು ಅಂತ ಕೇಳೋದಕ್ಕೆ ಆಗೋದಿಲ್ಲ ಅದು. ಅಂದರೆ ಯಾವುದಕ್ಕೆ ಕರ್ಮಪದದ ಅವಶ್ಯಕತೆ ಇಲ್ಲವೋ ಅದು ಅಕರ್ಮಕ. ಹಸ್ಧಾತುವಿಗೆ ಕರ್ಮಪದದ ನೆಸೆಸಿಟಿ ಇರೋದಿಲ್ಲ. ಹಸ್ ಅಂದರೆ ಏನು? ನಗು ಅಂತ ಅರ್ಥ. ಏನನ್ನು ನಗುತ್ತಾನೆ, ಯಾರನ್ನು ನಗುತ್ತಾನೆ ಅಂತ ನಾವು ಕೇಳೋದಿಲ್ಲ. ಅದಕ್ಕೋಸ್ಕರ ಹಸ್ ಅನ್ನೋದು ಇಂಟ್ರಾನ್ಸಿಟಿವ್ ವರ್ಬ್, ಅಕರ್ಮಕ ಧಾತು ಇದ್ದಾಗ ಯಾವಾಗಲೂ ಕೂಡ ಭಾವೆ ಪ್ರಯೋಗವನ್ನು ಯೂಸ್ ಮಾಡ್ತೀವಿ. ಬಾಲಕೇನ ಹಸ್ಯತೆ ಅಂತ ಇದೆ. ಬಾಲಕ ಇದು ಬಾಲಕೇನ ಕರ್ತೃಪದ, ಇದು ತೃತೀಯ ವಿಭಕ್ತಿಯಲ್ಲಿ ಇದೆ. ಹಸ್ಯತೆ ಕ್ರಿಯಾಪದ ಆತ್ಮನೇಪದಿಯಲ್ಲೇ ಇರಬೇಕು, ಪರಸ್ಮೈಪದಿ ಬರೋದಿಲ್ಲ, ತೀತಃ ಅಂತಿ ಬರೋದಿಲ್ಲ. ಬಾಲಕನಿಂದ ನಗಲ್ಪಡುತ್ತದೆ ಅಂತ. ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ಭಾವೆ ಪ್ರಯೋಗ ಮತ್ತು ಕರ್ತರಿ ಪ್ರಯೋಗ ಎರಡು ಪ್ರಯೋಗಗಳನ್ನು ಮಾಡ್ಬೋದು. ಬಾಲಕೇನ ಹಸ್ಯತೆಯನ್ನು ಚೇಂಜ್ ದ ವಾಯ್ಸ್ ಅಂತ ಕೊಟ್ಟರೆ ಬಾಲಕ ಹಸತಿ ಅಂತ ಆಗುತ್ತೆ. ಕರ್ತರಿಗೆ ಚೇಂಜ್ ಮಾಡ್ಬೋದು, ಕರ್ತರಿಯಿಂದ ಭಾವೆ, ಭಾವೆಯಿಂದ ಕರ್ತರಿ. ಕರ್ಮಣಿಗೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಇಂಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ಎರಡು ಪ್ರಯೋಗ, ಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ಕರ್ತರಿಯಿಂದ ಕರ್ಮಣಿಗೆ ಮಾಡ್ತೀವಿ, ಎರಡು ಪ್ರಯೋಗ ಇದೆ ಎಲ್ಲೂ ಕೂಡ. ಸೊ ಬಾಲಕೇನ ಕರ್ತೃಪದ ತೃತೀಯ ವಿಭಕ್ತಿ ಅಂತಂ ಭವತಿ,
ಕರ್ಮಪದಂ ನ ಭವತಿ. ನೋಡಿ ಇಲ್ಲಿ ಆಬ್ಜೆಕ್ಟ್ ಇಲ್ಲ, ಅದಕ್ಕೆ ಕರ್ಮಪದಂ ನ ಭವತಿ ಅಂತ ಬರೆದಿದ್ದೀನಿ. ಬಾಲಕನಿಂದ ನಗಲ್ಪಡುತ್ತದೆ ಹೇಳುವಲ್ಲಿ ಕರ್ಮಪದ ಇರೋದಿಲ್ಲ, ಕರ್ಮದ ನೆಸೆಸಿಟಿ ಇರೋದಿಲ್ಲ, ಯಾಕೆಂದರೆ ಅಕರ್ಮಕ ಧಾತು ಇದೆ. ಕ್ರಿಯಾಪದ ಆತ್ಮನೇಪದಿಯಲ್ಲೇ ಇರಬೇಕು. ಆಮೇಲೆ ಕ್ರಿಯಾಪದಸ್ಯ ಪ್ರಾಧಾನ್ಯಂ, ಭಾವೇ ಪ್ರಯೋಗದಲ್ಲಿ ಕ್ರಿಯಾಪದಕ್ಕೆ ಪ್ರಮುಖ ಸ್ಥಾನ ಇದೆ. ಯಾಕೆಂದರೆ ಇಲ್ಲಿ ಕ್ರಿಯಾಪದ ಕರ್ಮಪದ ಇಲ್ಲದೇ ಇರೋದರಿಂದ, ಕರ್ತೃಪದ ಪ್ರಧಾನ ಅಲ್ಲದೆ ಇರೋದರಿಂದ ಇಲ್ಲಿ ಕ್ರಿಯಾಪದವೇ ಮುಖ್ಯವಾಗಿರುತ್ತೆ. ಕರ್ಮಪದ ಇರೋದೇ ಇಲ್ಲ, ಕರ್ತೃಪದ ಪ್ರಧಾನ ಆದರೆ ಅದು ಕರ್ತರಿ ಪ್ರಯೋಗ. ಇದು ಭಾವೇ ಪ್ರಯೋಗದಲ್ಲಿ ಕ್ರಿಯಾಪದವೇ ಮುಖ್ಯ. ಅಂದರೆ ನಿಯಮ ಏನು? ಭಾವೇ ಪ್ರಯೋಗೇ ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ ಭವತಿ, ಕರ್ಮಪದಂ ನ ಭವತಿ, ಕರ್ಮಪದ ಇರೋದಿಲ್ಲ. ಕ್ರಿಯಾಪದಂ ಆತ್ಮನೇಪದಿನಿ ಏವ ಭವತಿ, ಕ್ರಿಯಾಪದಸ್ಯ ಪ್ರಾಧಾನ್ಯಂ. ಇವಿಷ್ಟು ಭಾವೇ ಪ್ರಯೋಗದ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ಡಿಸ್ಕಸ್ ಮಾಡೋಣ. ಅಂದರೆ ನಾನು ಸ್ಥೂಲವಾಗಿ ಸಂಕ್ಷಿಪ್ತವಾಗಿ ಮೂರು ಪ್ರಯೋಗಗಳ ಬಗ್ಗೆ ಹೇಳಿದ್ದೀನಿ. ಇನ್ನು ಕೃದಂತ ಬಂದಾಗ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಪಾಠದಲ್ಲಿ ಬಂದಾಗ ಹೇಳ್ತೀನಿ ನಿಮಗೆ. ಕೃದಂತ ಪದವನ್ನು ಇನ್ಸ್ಟೆಡ್ ಆಫ್ ವರ್ಬ್ ಸಮಟೈಮ್ಸ್ ವಿ ಆರ್ ಯೂಸಿಂಗ್ ಕೃದಂತ. ಆ ಕೃದಂತ ಪದ ಇದ್ದಾಗ ಯಾವ ರೀತಿ ಪ್ರಯೋಗ ಪರಿವರ್ತನೆ ಮಾಡಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಪ್ರಯೋಗಾಃ ತ್ರಿಪ್ರಕಾರಕಾಃ ಭವಂತಿ, ಪ್ರಯೋಗಗಳು ಮೂರು ಪ್ರಕಾರಗಳಾಗಿವೆ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಭಾವೇ ಪ್ರಯೋಗ. ಇವಾಗ ನಾನು ಹೇಳಿದ್ನಲ್ವ ಅದೇ ನಿಯಮವನ್ನು ಈ ಟೇಬಲಲ್ಲಿ ಕೊಟ್ಟಿದ್ದಾರೆ. ಕರ್ತರಿ ಪ್ರಯೋಗ ಮೊದಲನೇದಾಗಿ, ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಪ್ರಥಮ ವಿಭಕ್ತ್ಯಂತಂ ಭವತಿ, ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ. ಕರ್ಮಪದಂ ದ್ವಿತೀಯ ವಿಭಕ್ತ್ಯಂತಂ ಭವತಿ, ಆಬ್ಜೆಕ್ಟು ದ್ವಿತೀಯ ವಿಭಕ್ತಿಯಲ್ಲಿ ಇರಬೇಕು. ಕ್ರಿಯಾಪದಂ ಪರಸ್ಮೈಪದಿ ಅಥವಾ ಆತ್ಮನೇಪದಿಯಲ್ಲಿ ಇರುತ್ತೆ. ಆಮೇಲೆ ಕರ್ಮಣಿ ಪ್ರಯೋಗ ಪ್ಯಾಸಿವ್ ವಾಯ್ಸ್ ತೃತೀಯ ವಿಭಕ್ತ್ಯಂತಂ ಭವತಿ, ಕರ್ತೃಪದ ತೃತೀಯ ವಿಭಕ್ತಿಗೆ ಚೇಂಜ್ ಮಾಡಬೇಕು. ಕರ್ಮಪದವನ್ನು ಪ್ರಥಮ ವಿಭಕ್ತಿಯಾಗಿ ಚೇಂಜ್ ಮಾಡಬೇಕು. ಕ್ರಿಯಾಪದವು ಆತ್ಮನೇಪದಿಯಲ್ಲೇ ಇರುತ್ತೆ. ಆಮೇಲೆ ಭಾವೇ ಪ್ರಯೋಗದಲ್ಲಿ ಕರ್ತೃಪದ ತೃತೀಯ ವಿಭಕ್ತ್ಯಂತಂ ಭವತಿ, ಸೇಮ್ ಪ್ಯಾಸಿವ್ ವಾಯ್ಸ್ ಥರನೇ. ಕರ್ಮಪದಂ ನ ಭವತಿ, ಅದಕ್ಕೆ ಡ್ಯಾಶ್ ಹಾಕಿದ್ದಾರೆ. ಕ್ರಿಯಾಪದಂ ಆತ್ಮನೇಪದಿನಿಯೇವ ಭವತಿ, ಆತ್ಮನೇಪದಿಯಲ್ಲೇ ಇರುತ್ತೆ. ಇದಿಷ್ಟು ಸ್ಥೂಲವಾಗಿ ಟೇಬಲ್ ಮೂಲಕ ಹೇಳಿದ್ದಾರೆ, ಅದನ್ನೇ ಮತ್ತೆ ಇಲ್ಲಿ ಸೆಂಟೆನ್ಸ್ ರೂಪದಲ್ಲೂ ಕೊಟ್ಟಿದ್ದಾರೆ. ಕರ್ತರಿ ಪ್ರಯೋಗ ಕ್ರಿಯೆಯ ಕರ್ತೃ ಸಹ ಸಂಬಂಧ ಭವತಿ, ಅಂದರೆ ಕ್ರಿಯಾಪದಕ್ಕೂ ಕರ್ತೃಗೂ ಸಂಬಂಧ ಇರುತ್ತೆ. ಯಾಕೆಂದರೆ ಕ್ರಿಯಾಪದ ಕರ್ತೃಪದವನ್ನು ಫಾಲೋ ಮಾಡುತ್ತೆ, ಈಗಾಗಲೇ ನಾನು ಹೇಳಿದ್ದೀನಿ. ಅಂದರೆ ಇವಾಗ ಪಠತಿ ಏಕವಚನ ಯಾಕೆ ಬರುತ್ತೆ ಅಂದರೆ ಕರ್ತೃ ಏಕವಚನ ಇದ್ದಾಗ, ಪಠಂತಿ ಬಹುವಚನ ಯಾಕೆ ಬರಬೇಕು ಆವಾಗ ಕರ್ತೃ ಬಹುವಚನ ಇದ್ದಾಗ. ಈ ರೀತಿ ಕ್ರಿಯಾಪದಕ್ಕೂ ಕರ್ತೃವಿಗೂ ಸಂಬಂಧ ಇರುತ್ತೆ, ರಿಲೇಷನ್ಶಿಪ್ ಇರುತ್ತೆ. ಕರ್ತೃಪದಂ ಪ್ರಥಮ ವಿಭಕ್ತ್ಯಂತಂ ಭವತಿ, ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ, ಇಲ್ಲಿರೋದನ್ನೇ ಇಲ್ಲಿ ಕೊಟ್ಟಿರೋದು. ಕರ್ಮಪದಂ ದ್ವಿತೀಯ ವಿಭಕ್ತ್ಯಂತಂ ಭವತಿ, ತ್ರಿಷು ವಚನೇಶು ಅಂದರೆ ಮೂರು ವಚನಗಳಲ್ಲೂ ಸಹ ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತೆ. ಕ್ರಿಯಾಪದಂ ಪರಸ್ಮೈಪದೇ ಆತ್ಮನೇಪದೇ ವಾ ಭವತಿ, ಕ್ರಿಯಾಪದವು ಪರಸ್ಮೈಪದಿಯ ಅಥವಾ ಆತ್ಮನೇಪದಿಯಲ್ಲಿ ಇರುತ್ತೆ. ಕ್ರಿಯಾಪದಂ ಕರ್ತೃಪದಾನುಗುಣಂ ಪುರುಷಂ ವಚನಂಚ ಲಭತೆ, ಕ್ರಿಯಾಪದವು ಕರ್ತೃಪದಕ್ಕೆ ಅನುಗುಣವಾಗಿ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಪುರುಷ ಅಂದರೆ ಪರ್ಸನ್ ಮತ್ತು ನಂಬರು ವಚನವು ಲಭತೆ ಸಿಗುತ್ತದೆ. ಅಂದರೆ ಕ್ರಿಯಾಪದವು ಕರ್ತೃಪದಕ್ಕೆ ಅನುಗುಣವಾಗಿ ಕರ್ತೃಪದ ಯಾವ ಪುರುಷ ಇದೆಯೋ ಯಾವ ವಚನ ಇದೆಯೋ ಅದನ್ನು ಅನುಸರಿಸುತ್ತೆ. ಕ್ರಿಯಾ ಕರ್ತೃಪದ ಪ್ರಾಧಾನ್ಯ, ಇದು ಕರ್ತರಿ ಪ್ರಯೋಗದ ನಿಯಮ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಛಾತ್ರ ಕಥಾಂ ಲಿಖತಿ. ಹಾಗಾದ್ರೇನು? ವಿದ್ಯಾರ್ಥಿಯು ಕಥೆಯನ್ನು ಬರೆಯುತ್ತಾನೆ ಅಥವಾ ಬರೆಯುತ್ತಿದ್ದಾನೆ. ಛಾತ್ರ ನೋಡಿ ಕರ್ತೃಪದ ಪ್ರಥಮ ವಿಭಕ್ತಿ ಇದೆ, ಕಥಾಂ ಕರ್ಮಪದ ದ್ವಿತೀಯ ವಿಭಕ್ತಿ ಇದೆ, ಲಿಖತಿ ಪರಸ್ಮೈಪದಿ ಇದೆ, ಕ್ರಿಯಾಪದ. ಇಲ್ಲಿ ಛಾತ್ರ ಏಕವಚನ ಇರೋದರಿಂದ, ಕರ್ತೃಪದ ಏಕವಚನ ಇರೋದರಿಂದ ಲಿಖತಿ ಕ್ರಿಯಾಪದವು ಏಕವಚನದಲ್ಲೇ ಇದೆ. ಆಮೇಲೆ ಕರ್ಮಣಿ ಪ್ರಯೋಗ, ಕ್ರಿಯೆಯ ಕರ್ಮಣ ಸಹ ಸಂಬಂಧ ಭವತಿ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದಕ್ಕೂ ಕರ್ಮಪದಕ್ಕೂ ನೇರವಾದ ಸಂಬಂಧ ಇರುತ್ತೆ. ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ ಭವತಿ, ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿ ಇರಬೇಕು. ಕರ್ಮಪದಂ ಪ್ರಥಮ ವಿಭಕ್ತ್ಯಂತಂ ಭವತಿ, ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿ ಇರಬೇಕು. ನೋಡಿ ಆಲ್ರೆಡಿ ನಾನು ಹೇಳಾಗಿದೆ, ಇದು ಪದೇ ಪದೇ ಹೇಳಿದ್ರೆ ನಿಮಗೆ ಬೋರ್ ಆಗ್ಬೋದು.
ಸರ್ವಾಣ್ಯಪಿ ಕ್ರಿಯಾಪದಾನಿ ಆತ್ಮನೇಪದಿನಿ ಏವ ಭವಂತಿ. ಎಲ್ಲ ಕ್ರಿಯಾಪದಗಳು ಸಹ ಆತ್ಮನೇಪದಿಯಲ್ಲೇ ಇರುತ್ತೆ. ಅಂದರೆ ಏನು, ತೇ ಇತೇ ಅಂತೆ ಅನ್ನೋ ಫಾರ್ಮನ್ನೇ ಹೊಂದಿರುತ್ತೆ ವರ್ಬ್ಸು ಕರ್ಮಣಿ ಪ್ರಯೋಗದಲ್ಲಿ. ಇಲ್ಲ ಕರ್ತರಿ ಪ್ರಯೋಗದಲ್ಲಾದರೆ ತೀತಃ ಅಂತಿನೂ ಬರ್ಬೋದು, ತೇ ಇತೇ ಅಂತೇನೂ ಬರ್ಬೋದು. ಇಲ್ಲಾದರೆ ಕಂಪಲ್ಸರಿ ಆತ್ಮನೇಪದಿಯಲ್ಲೇ ಇರಬೇಕು ಅಂತ ನಿಯಮ ಇದೆ. ಕ್ರಿಯಾಪದಂ ಕರ್ಮಪದಾನುಗುಣಂ ಪುರುಷಂ ವಚನಂಚ ಲಭತೆ. ಕ್ರಿಯಾಪದವು ಕರ್ಮಪದಕ್ಕೆ ಅನುಗುಣವಾಗಿ ಪುರುಷ ಮತ್ತು ವಚನವನ್ನು ಪಡೆಯುತ್ತದೆ. ಇದು ಹೇಳಿದ್ದೀನಿ ಆಲ್ರೆಡಿ. ಅಂದರೆ ಇಲ್ಲಿ ಇಲ್ಲಿ ವರ್ಬು ಪ್ಯಾಸಿವ್ ವಾಯ್ಸಲ್ಲಿ ವರ್ಬ್ ಈಸ್ ಫಾಲೋವಿಂಗ್ ದ ಆಬ್ಜೆಕ್ಟ್. ಸೊ ಕರ್ಮಪದ ಪುರುಷ ವಚನ ಯಾವುದಿದೆಯೋ ಅದಕ್ಕನುಗುಣವಾಗಿ ಕ್ರಿಯಾಪದ ಇರುತ್ತೆ. ಕರ್ಮಪದವನ್ನು ನೋಡಿಕೊಂಡು ಕ್ರಿಯಾಪದ ಇಡಬೇಕು. ಕರ್ಮಣಿ ಪ್ರಯೋಗೇ ಕ್ರಿಯಾಪದೇ ಪ್ರಾಯಃ ಧಾತೋ ಪರಂ ಯಕಾರ ಶ್ರೂಯತೆ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದಲ್ಲಿ ಯಕಾರ ಇರುತ್ತೆ. ನೋಡಿಲಿ, ಛಾತ್ರೇಣ ಕಥಾ ಲಿಖ್ಯತೆ ಅಂತ ಇದೆ. ವಿದ್ಯಾರ್ಥಿಯಿಂದ ಕಥೆಯು ಬರೆಯಲ್ಪಡುತ್ತದೆ. ಲಿಕ್ ಆದಮೇಲೆ ಯಕಾರ ಇದೆ ನೋಡಿ, ಅದಕ್ಕೆ ಯ ಶ್ರೂಯತೆ ಅಂತ ಕೊಟ್ಟಿದ್ದಾರೆ. ಛಾತ್ರೇಣ ತೃತೀಯ ಭಕ್ತಿ ಕರ್ತೃಪದ, ಕಥಾ ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿದೆ, ಲಿಖ್ಯತೆ ಆತ್ಮನೇ ಪದಿಯಲ್ಲಿದೆ, ಮತ್ತು ಯಕಾರ ಸೇರಿಕೊಂಡಿದೆ. ಇಲ್ಲಿ ಕರ್ಮಪದ ಪ್ರಾಧಾನ್ಯ, ಯಾಕೆಂದರೆ ಕ್ರಿಯಾಪದವು ಕರ್ಮಪದವನ್ನು ಅವಲಂಬಿಸ್ಕೊಂಡಿರುತ್ತೆ. ಇಲ್ಲಿ ಕಥಾ ಏಕವಚನ ಇರೋದರಿಂದ ಲಿಖ್ಯತೆ ಅಂತ ಆಗಿದೆ. ಅದೇ ಕಥಾಹ ಅಂತ ನಾವು ಚೇಂಜ್ ಮಾಡಿದ್ರೆ ಕರ್ಮಪದವನ್ನು, ವರ್ಬು ಚೇಂಜ್ ಆಗುತ್ತೆ ಲಿಖ್ಯಂತೆ ಅಂತ. ಅಂದರೆ ಪ್ಯಾಸಿವ್ ವಯಸ್ಸಲ್ಲಿ ಕರ್ಮಪದ ಚೇಂಜ್ ಮಾಡಿದಾಗ ವರ್ಬ್ ಚೇಂಜ್ ಆಗುತ್ತೆ, ಆ್ಯಕ್ಟಿವ್ ವಯಸ್ಸದಲ್ಲಿ ಸಬ್ಜೆಕ್ಟ್ ಕರ್ತೃ ಚೇಂಜ್ ಮಾಡಿದಾಗ ವರ್ಬು ಚೇಂಜ್ ಆಗುತ್ತೆ. ಆಮೇಲೆ ಭಾವೇ ಪ್ರಯೋಗ ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ ಭವತಿ. ಅಂದರೆ ಕರ್ಮಣಿ ಪ್ರಯೋಗ ಥರನೇ ಸೇಮ್. ಕರ್ಮಪದಂ ನ ಭವತಿ, ಕರ್ಮಪದ ಇರೋದೇ ಇಲ್ಲ. ಇದೇ ವಿಶೇಷ ಭಾವೇ ಪ್ರಯೋಗದ್ದು, ಆಬ್ಜೆಕ್ಟ್ ಇರೋದಿಲ್ಲ. ಸರ್ವಾಣ್ಯಪಿ ಕ್ರಿಯಾಪದಾನಿ ಆತ್ಮನೇಪದಿನಿ ಏವ ಭವಂತಿ. ಎಲ್ಲ ಕ್ರಿಯಾಪದಗಳು ಆತ್ಮನೇಪದಿಯಲ್ಲೇ ಇರುತ್ತೆ. ಅಂದರೆ ತೇಯಿತೆ ಅಂತೆ ರೂಪವನ್ನೇ ಹೊಂದಿರುತ್ತೆ. ಕ್ರಿಯಾಪದಂ ಪ್ರಥಮ ಪುರುಷ ಏಕವಚನ ಏವ ಭವತಿ. ನೋಡಿ, ಇದೊಂದು ನೀವು ಮನದಟ್ಟು ಮಾಡ್ಕೊಳ್ಬೇಕು. ಕ್ರಿಯಾಪದ ಆತ್ಮನೇಪದಿಯಲ್ಲಿ ಇರೋದ್ರ ಜೊತೆಗೆ ಪ್ರಥಮ ಪುರುಷ ಏಕವಚನದಲ್ಲಿ, ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲೇ ಇರುತ್ತೆ ಅಂತ ಭಾವೇ ಪ್ರಯೋಗದಲ್ಲಿ. ಭಾವೇ ಪ್ರಯೋಗೇ ಕ್ರಿಯಾಪದೇ ಯಕಾರ ಶೂಯತೆ. ಇಲ್ಲೂ ಕೂಡ ಸಾಮಾನ್ಯವಾಗಿ ಯ ಅನ್ನೋದು ಇರುತ್ತೆ ವರ್ಬಲಿ. ನೋಡಿ, ದಾವ್ಯತೆ ಅಂತ ಇದೆ. ಛಾತ್ರೈಹಿ ದಾವ್ಯತೆ ಅಂತ ಕೊಟ್ಟಿದ್ದಾರೆ ಭಾವೇ ಪ್ರಯೋಗ. ಹಾಗಾದರೆ ಭಾವೇ ಪ್ರಯೋಗನೋ ಕರ್ಮಣಿ ಪ್ರಯೋಗನೋ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ ಇರುತ್ತೆ. ದಾವ್ ಧಾತು, ದಾವ್ ಅಂದರೆ ಅಕರ್ಮಕ. ದಾವ್ಯತೆ ಅಂದ್ರೇನು, ಓಡಲ್ಪಡುತ್ತದೆ ಅಂತ. ವಿದ್ಯಾರ್ಥಿಗಳಿಂದ ಓಡಲ್ಪಡುತ್ತದೆ, ವಿದ್ಯಾರ್ಥಿಗಳು ಓಡುತ್ತಾರೆ ಅಂತ ಚೇಂಜ್ ವಾಯ್ಸ್ ಮಾಡಬೇಕು. ಛಾತ್ರಾಹ ದಾವಂತಿ ಅಂತ ಚೇಂಜ್ ಮಾಡಬೇಕು. ಸೊ ಛಾತ್ರೈಹಿ ದಾವ್ಯತೆ ಅಂದರೆ ಭಾವೇ ಪ್ರಯೋಗ ಆಯಿತು. ಯಾಕೆಂದರೆ ದಾವ್ ಧಾತು ಇಂಟ್ರಾನ್ಸಿಟಿವ್, ಅಕರ್ಮಕ ಧಾತು ಇದ್ದಾಗ ಯಾವಾಗಲೂ ಭಾವೇ ಪ್ರಯೋಗಕ್ಕೆ ಚೇಂಜ್ ಮಾಡ್ತೀವಿ, ಕರ್ತರಿಂದ ಭಾವೆಗೆ. ಇಲ್ಲಿ ಲಿಖ್ಯತೆ ಹೇಳುವಲ್ಲಿ ಇದು ಟ್ರಾನ್ಸಿಟಿವ್ ವರ್ಬ್, ಅಂದರೆ ಸಕರ್ಮಕ ಧಾತು. ಇದು ಏನನ್ನು ಬರೀತಾನೆ ಅಂತ ಇಲ್ಲಿ ಕೇಳ್ಬೋದು ನಾವು. ಇಲ್ಲಿ ಕೊಟ್ಟಿದ್ದಾರೆ ಕಥೆಯು ಬರೆಯಲ್ಪಡುತ್ತದೆ ಅಂತ. ಇಲ್ಲಾಂದರೆ ಇದಿಲ್ಲ, ಆಬ್ಜೆಕ್ಟ್ ಇಲ್ಲ, ಕರ್ಮಪದ ಇಲ್ಲ. ಕರ್ಮಪದದ ನೆಸೆಸಿಟಿ ಇಲ್ಲದೇ ಇದ್ದಾಗ ಅದು ಅಕರ್ಮಕ ಧಾತು ಅಂತ ಕರೀತೀವಿ. ಅಕರ್ಮಕ ಧಾತು ಇದ್ದಾಗ ಭಾವೇ ಪ್ರಯೋಗ ಬರುತ್ತೆ. ಛಾತ್ರೈಹಿ ದಾವ್ಯತೆ, ವಿದ್ಯಾರ್ಥಿಗಳಿಂದ ಓಡಲ್ಪಡುತ್ತದೆ ಅಂತ. ಆಮೇಲೆ ಕರ್ತರಿ ಕರ್ಮಣಿಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಒನ್ ಬೈ ಒನ್ ನೋಡೋಣ. ಬಾಲಕಃ ಪಾಠಂ ಪಠತಿ, ಬಾಲಕನು ಪಾಠವನ್ನು ಓದುತ್ತಾನೆ. ಬಾಯ್ ಈಸ್ ರೀಡಿಂಗ್ ದ ಲೆಸನ್. ಬಾಲಕೇನ ಪಾಠ ಪಠ್ಯತೆ, ಬಾಲಕನಿಂದ ಪಾಠವು ಓದಲ್ಪಡುತ್ತದೆ. ಲೆಸನ್ ಈಸ್ ರೆಡ್ ಬೈ ಬಾಯ್, ಬಾಲಕನಿಂದ. ನೋಡಿ, ಇದು ಕರ್ತೃಪದ ಏಕ ಪ್ರಥಮ ವಿಭಕ್ತಿಯಲ್ಲಿದೆ, ಕರ್ಮಪದ ದ್ವಿತೀಯ, ಕ್ರಿಯಾಪದ ಪರಸ್ಮೇಪದಿಯಲ್ಲಿದೆ. ಇದು ಕರ್ತೃಪದ ತೃತೀಯ ವಿಭಕ್ತಿ, ಕರ್ಮಪದ ಪ್ರಥಮ ವಿಭಕ್ತಿ, ಕ್ರಿಯಾಪದ ಆತ್ಮನೇಪದಿಯಲ್ಲಿ ಇದೆ. ಅದಕ್ಕೆ ಇದು ಕರ್ಮಣಿ ಪ್ರಯೋಗ. ಆ ರೂಲನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಬಾಲಕಾಹ ಪಾಠಂ ಪಠಂತಿ, ಅದರಲ್ಲೇ ಬಹುವಚನ. ಬಾಲಕಾಹ ಅಂದರೆ ಬಹುವಚನ, ಬಾಯ್ಸ್. ಬಾಯ್ಸ್ ಆರ್ ರೀಡಿಂಗ್ ದ ಲೆಸನ್ ಅಂತ, ಪಾಠವನ್ನು ಓದುತ್ತಿದ್ದಾರೆ. ಬಾಲಕೈಹಿ ಪಾಠ ಪಠ್ಯತೆ. ನೋಡಿ, ಬಾಲಕಾಹ ಬಹುವಚನ ಇರೋದರಿಂದ ತೃತೀಯ ಬಹುವಚನವನ್ನೇ ಯೂಸ್ ಮಾಡಿದ್ದಾರೆ. ಬಾಲಕೈಹಿ ಅಂತ ಆಯಿತು, ಪಾಠಮು ಪ್ರಥಮ ಮಾಡಿದಾಗ ಪಾಠ ಅಂತ ಆಯಿತು. ಪಠಂತಿ ಅನ್ನೋ ಪಠ್ಯತೆ ಅನ್ನೋದು ಸಿಂಗ್ಯುಲರೇ ಇರುತ್ತೆ, ಯಾಕೆಂದರೆ ಇದು ಪ್ಯಾಸಿವ್ ವಾಯ್ಸಲ್ಲಿ ಕರ್ಮ ಪದವನ್ನು ಫಾಲೋ ಮಾಡುತ್ತೆ. ಅದಕ್ಕೆ ಇಲ್ಲಿ ಬಹುವಚನ ಇದ್ದರೂ ಇಲ್ಲಿ ಏಕವಚನ ಇದೆ, ಯಾಕೆಂದರೆ ಪ್ಯಾಸಿವ್ ವಾಯ್ಸಲ್ಲಿ ಕರ್ಮ ಪದವನ್ನು ನೋಡಿ ವರ್ಬನ್ನು ಇಡ್ಸ್ತೀವಿ. ಬಾಲಕರಿಂದ ಪಾಠವು ಓದಲ್ಪಡುತ್ತದೆ.
ಬಾಲಕಃ ಪಾಠಾನ್ ಪಠತಿ ಬಾಲಕನು ಪಾಠಗಳನ್ನು ಓದುತ್ತಾನೆ ಅಂದರೆ ಇಲ್ಲಿ ಆಬ್ಜೆಕ್ಟನ್ನು ಚೇಂಜ್ ಮಾಡಿದ್ದಾರೆ ಲೆಸನ್ಸ್ ಆರ್ ರೆಡ್ ಬೈ ಬೈ ದ ಬಾಯ್ ಅಂತ ಅರ್ಥ ಬಾಲಕಃ ಬಾಲಕನು ಪಾಠಗಳನ್ನು ಓದುತ್ತಾನೆ ಇಲ್ಲಿ ಬಾಲಕನಿಂದ ಪಾಠಗಳು ಓದಲ್ಪಡುತ್ತವೆ ನೋಡಿ ಇಲ್ಲಿ ವರ್ಬ್ ಈಗ ಬಹುವಚನ ಆಯಿತು ಯಾಕೆಂದರೆ ಆಬ್ಜೆಕ್ಟು ಪ್ಲೂರಲ್ ಆದ್ದರಿಂದ ಕರ್ಮಪದ ಬಹುವಚನ ಇರೋದರಿಂದ ಪಠ್ಯಂತೆ ಪಠ್ಯತೆ ಪಠ್ಯೇತೆ ಪಠ್ಯಂತೆ ಬಹುವಚನ ಆಗಿದೆ ಬಾಲಕೇನ ಕರ್ತೃಪದ ತೃತೀಯ ವಿಭಕ್ತಿ ಕರ್ಮಪದ ದ್ವಿತೀಯ ವಿಭಕ್ತಿ ಅಲ್ಲ ಪ್ರಥಮ ವಿಭಕ್ತಿ ಬಹುವಚನ ಆಮೇಲೆ ಕ್ರಿಯಾಪದವು ಬಹುವಚನ ಯಾಕಾಯಿತು ಅಂದರೆ ಕರ್ಮಪದ ಬಹುವಚನ ಪ್ಲೂರಲ್ ಇರೋದರಿಂದ ಬಾಲಕನಿಂದ ಪಾಠಗಳು ಓದಲ್ಪಡುತ್ತವೆ ಬಾಲಕನು ಪಾಠಗಳನ್ನು ಓದುತ್ತಾನೆ ಇಲ್ಲಿ ಬಹುವಚನ ಯಾಕೆ ಬಂದಿಲ್ಲ ಪಠತಿ ಅಂದರೆ ಇಲ್ಲಿ ಕರ್ತೃಪದವನ್ನು ವರ್ಬು ಫಾಲೋ ಮಾಡುತ್ತೆ ಇಲ್ಲಿ ವರ್ಬ್ ಯಾಕೆ ಬಹುವಚನ ಆಯಿತು ಅಂದರೆ ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದವನ್ನು ಫಾಲೋ ಮಾಡುತ್ತೆ ವರ್ಬು ಅದಕ್ಕೋಸ್ಕರ ಪಠ್ಯಂತೆ ಆಗಿದೆ ತೇ ಅಂಕಾನ್ ಲಭಂತೆ ಅವರು ಅಂಕಗಳನ್ನು ಪಡೆಯುತ್ತಾರೆ ತೈಹಿ ಅಂಕಾಹ ಲಭ್ಯಂತೆ ಅವರಿಂದ ಅಂಕಗಳು ಪಡುತ್ತವೆ ಸಿಗಲ್ಪಡುತ್ತವೆ ನೋಡಿ ಸಹ ತೌತೆ ಪ್ರಥಮ ವಿಭಕ್ತಿ ಇದೆ ಕರ್ತೃಪದ ಅಂಕಾನ್ ಅಂಕಮ್ ಅಂಕವು ಅಂಕಾನ್ ರಾಮಂ ರಾಮವು ರಾಮಾಂತರ ಕರ್ಮಪದ ದ್ವಿತೀಯ ಲಭಂತೆ ಆತ್ಮನೇ ಪದೇನೂ ಬರ್ಬೋದು ಕರ್ತರಿ ಪ್ರಯೋಗದಲ್ಲಿ ಸೊ ಇಲ್ಲಿ ಲಭಂತೆ ಬಹುವಚನ ಯಾಕಾಯಿತು ಅಂದರೆ ಕರ್ತೃಪದ ಬಹುವಚನ ಇದೆ ತೇ ಅಂತ ಇದೆ ತೈಹಿ ಅಂಕಾಹ ಲಭ್ಯಂತೆ ತೇನ ತಾಭ್ಯಂ ತೈಹಿ ತೃತೀಯ ವಿಭಕ್ತಿ ಬಹುವಚನ ಇಲ್ಲಿ ಪ್ರಥಮ ವಿಭಕ್ತಿ ಬಹುವಚನ ಇದೆ ಇಲ್ಲಿ ತೃತೀಯ ವಿಭಕ್ತಿ ಬಹುವಚನ ತೈಹಿ ಅಂತ ಆಯಿತು ತೇನ ತಾಭ್ಯಂ ತೈಹಿ ಅಂಕಾಹ ಅಂಕಾನ್ ಅಂತ ಬಹುವಚನ ಇರೋದರಿಂದ ಪ್ರಥಮ ಬಹುವಚನಕ್ಕೆ ಮಾಡಿದ್ರೆ ಅಂಕಾಹ ಅಂತ ಆಯಿತು ಅಂಕಾಹ ಲಭ್ಯಂತೆ ಲಭ್ಯಂತೆ ಯಾಕಾಯಿತು ಅಂದರೆ ಕರ್ಮಪದವು ಬಹುವಚನ ಇದೆ ಅವರಿಂದ ಅಂಕಗಳು ಸಿಗಲ್ಪಡುತ್ತವೆ ಅಥವಾ ಪಡೆಯಲ್ಪಡುತ್ತವೆ ಅಂತ ಅರ್ಥ ಅಹಂ ಜಲಂ ಪಿಬಾಮಿ ನಾನು ನೀರನ್ನು ಕುಡಿಯುತ್ತೇನೆ ಅಹಂ ಕರ್ತೃಪದ ಪ್ರಥಮ ವಿಭಕ್ತಿ ಜಲಂ ದ್ವಿತೀಯ ವಿಭಕ್ತಿ ಕರ್ಮಪದ ಪಿಬಾಮಿ ಪರಸ್ಮೈಪದಿ ಇದೆ ಮಯಾ ಜಲಂ ಪೀಯತೆ ನನ್ನಿಂದ ನೀರು ಕುಡಿಯಲ್ಪಡುತ್ತದೆ ಅಹಂ ಆವಂ ವಯಂ ಮಾಂ ಆವಾಂ ಅಸ್ಮಾನ್ ಮಯಾ ಅಂತ ತೃತೀಯ ವಿಭಕ್ತಿ ಆಯಿತು ಜಲಮ್ಮು ಪ್ರಥಮದಲ್ಲೂ ಸೇಮ್ ಇರುತ್ತೆ ಯಾಕೆಂದರೆ ನಪುಂಸಕಲಿಂಗ ಜಲಂ ಜಲೇ ಜಲಾನಿ ಜಲಂ ಜಲೇ ಜಲಾನಿ ಪೀಯತೆ ಕುಡಿಯಲ್ಪಡುತ್ತೆ ನೋಡಿ ಪಿಬ್ಯತೆ ಅಲ್ಲ ಕೆಲವೊಂದು ಚೇಂಜ್ ಆಗುತ್ತೆ ವರ್ಬ್ಸು ಇಲ್ಲಿ ಪಿಬ್ಯತೆ ಬರೆದ್ರೆ ರಾಂಗ್ ಆಗುತ್ತೆ ಪೀಯತೆ ಅಂತಲೇ ಬರಿಬೇಕು ನನ್ನಿಂದ ನೀರು ಕುಡಿಯಲ್ಪಡುತ್ತದೆ ಅಂತ ಅರ್ಥ ಬಾಲಕಃ ಧಾವತಿ ಬಾಲಕನು ಓಡುತ್ತಾನೆ ಬಾಲಕೇನ ಧಾವ್ಯತೆ ಬಾಲಕನಿಂದ ಓಡಲ್ಪಡುತ್ತದೆ ನೋಡಿ ಇದು ಕರ್ತರಿಯಿಂದ ಭಾವೆಗೆ ಇಲ್ಲಿ ಫಸ್ಟ್ ಫೈವ್ ಎಕ್ಸಾಂಪಲ್ಸು ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಇಲ್ಲಿ ಆ್ಯಕ್ಟಿವ್ ವಾಯ್ಸಿಂದ ಭಾವೆ ಪ್ರಯೋಗಕ್ಕೆ ಚೇಂಜ್ ಮಾಡಿದ್ದಾರೆ ಯಾಕೆ ಭಾವೆಗೆ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿರೋ ವರ್ಬ್ಸ್ ಎಲ್ಲ ಇಂಟ್ರಾನ್ಸಿಟಿವ್ ವರ್ಬ್ಸ್ ಇದೆ ಅಕರ್ಮಕ ಕ್ರಿಯಾಪದಗಳಿವೆ ಅಕರ್ಮಕ ಧಾತುಗಳಿವೆ ಬಾಲಕಃ ಧಾವತಿ ಅಂದರೆ ಬಾಲಕನು ಓಡುತ್ತಾನೆ ಏನನ್ನು ಓಡ್ತಾನೆ ಅಂತ ಕೇಳೋ ನೆಸೆಸಿಟಿ ಬರೋದಿಲ್ಲ ಯಾರನ್ನು ಓಡ್ತಾನೆ ಅಂತಲೂ ಕೇಳೋ ನೆಸೆಸಿಟಿ ಇಲ್ಲ ಅದಕ್ಕೆ ಧಾವತಿಗೆ ಕರ್ಮಪದದ ನೆಸೆಸಿಟಿ ಇಲ್ಲದೇ ಇರೋದರಿಂದ ಅದು ಇಂಟ್ರಾನ್ಸಿಟಿವ್ ವರ್ಬು ಬಾಲಕೇನ ಧಾವ್ಯತೆ ಬಾಲಕಃ ತೃತೀಯ ವಿಭಕ್ತಿ ಮಾಡಿದಾಗ ಬಾಲಕೇನಾಯಿತು ಧಾವತಿಗೆ ಯ ಸೇರಿಸಿ ಆತ್ಮನೇ ಪದಿ ಮಾಡಬೇಕು ಧಾವ್ಯತೆ ಬಾಲಿಕಾ ಹಸಂತಿ ಬಾಲಕಿಯರು ನಗುತ್ತಾರೆ ಬಾಲಿಕಾಭಿ ಹಸ್ಯತೆ ಬಾಲಕಿಯರಿಂದ ನಗಲ್ಪಡುತ್ತದೆ ಇಲ್ಲಿ ಹಸ್ಯತೆ ಏಕವಚನೆ ಬರುತ್ತೆ ಯಾಕೆಂದರೆ ಭಾವೇ ಪ್ರಯೋಗದಲ್ಲಿ ಕ್ರಿಯಾಪದ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನದಲ್ಲೇ ಇರಬೇಕು ಬಹುವಚನ ಬರೋದಿಲ್ಲ ಬಾಲಿಕಾ ಬಹುವಚನ ಇರೋದರಿಂದ ತೃತೀಯ ಬಹುವಚನದಲ್ಲಿ ಬಾಲಿಕಾಭಿ ಅಂತ ಚೇಂಜ್ ಆಯಿತು ಹಸ್ಯತೆ ಇಲ್ಲಿ ಹಸದಾತು ಸಹ ಇಂಟ್ರಾನ್ಸಿಟಿವ್ ವರ್ಬು ಏನನ್ನು ನಗುತ್ತಾರೆ ಯಾರನ್ನು ನಗ್ತಾರೆ ಅಂತ ಕೇಳೋದಿಲ್ಲ ಅದಕ್ಕೆ ಇದೆಲ್ಲ ಭಾವೆಗೆ ಚೇಂಜ್ ಮಾಡಬೇಕು ವೃಕ್ಷ ರೋಹತೆ ಮರವು ಬೆಳೆಯುತ್ತದೆ ಅಂತ ಅರ್ಥ ಏನನ್ನು ಬೆಳೆಯುತ್ತದೆ ಯಾರನ್ನು ಬೆಳೆಯುತ್ತದೆ ಅಂತ ಕೇಳೋ ನೆಸಿಟಿ ಇಲ್ಲ ಆಬ್ಜೆಕ್ಟ್ ನೆಸಿಟಿ ಇಲ್ಲ ಇದು ಇಂಟ್ರಾನ್ಸಿಟಿವ್ ವರ್ಬದು ವೃಕ್ಷೇಣ ರುಹ್ಯತೆ ನೋಡಿ ರೋಹ್ಯತೆ ಅಲ್ಲ ರುಹ್ಯತೆ ಮರದಿಂದ ಬೆಳೆಯಲ್ಪಡುತ್ತದೆ ಅಂತ ಅರ್ಥ ಆಗುತ್ತೆ ವೃಕ್ಷೇಣ ರುಹ್ಯತೆ ವೃಕ್ಷ ರಕ್ಷೌ ವೃಕ್ಷ ವೃಕ್ಷಂ ರಕ್ಷೌ ವೃಕ್ಷಾನ್ ವೃಕ್ಷೇಣ ವೃಕ್ಷಾಭ್ಯಾಂ ರಕ್ಷೈ ಪುಲ್ಲಿಂಗ ತೃತೀಯ ವಿಭಕ್ತಿಯಲ್ಲಿ ರಾಮೇಣ ಥರ ವೃಕ್ಷೇಣ ಅಂತ ಆಯಿತು ರುಹ್ಯತೆ ರೋಹ್ಯತೆ ಬದಲು ರುಹ್ಯತೆ ಈಗ ಕ್ರಿಯಾಪದದ ಬದಲು ಕ್ರದಂತ ಉಪಯೋಗಿಸಿದಾಗ ಪ್ರಯೋಗ ಪರಿವರ್ತನೆ ಮಾಡೋದು ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ಇದು ಈಗ ಟೇಬಲನ್ನು ಆಮೇಲೆ ಹೇಳ್ತೀನಿ ನಾನು ಫಸ್ಟು ಇದಿಷ್ಟನ್ನು ಹೇಳಿಬಿಡ್ತೀನಿ
ಇವಾಗ ಬಾಲಕ ಪಾಠಂ ಪಠಿತವಾನ್ ಅಂತ ಇದೆ. ಈ ಪಠಿತವಾನ್ ಅನ್ನೋದು ಕೃದಂತ, ತಿಂಗಂತದ ಬದಲು ಕ್ರಿಯಾಪದದ ಬದಲು ಕೃದಂತ ಬಂದಾಗ ಚೇಂಜ್ ದ ವಾಯ್ಸ್ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಬಾಲಕ ಪಾಠಂ ಪಠಿತವಾನ್ ಅಂದ್ರೇನು, ಬಾಲಕವನು ಪಾಠವನ್ನು ಓದಿದನು, ಪಾಸ್ಟ್ ಟೆನ್ಸು, ಭೂತಕಾಲ. ಸೊ ಅಪಠತ್ ಬದಲು ಇಲ್ಲಿ ಕ್ರಿಯಾಪದದ ಬದಲು ಪಠಿತವಾನ್ ಅಂತ ಕೊಟ್ಟಿದ್ದಾರೆ. ಪಠಿತವಾನ್ ಅನ್ನೋದು ಕೃದಂತ. ಯಾವ ಕೃದಂತ ಅಂದರೆ ಕ್ತವತು ಪ್ರತ್ಯಯ. ಕ್ತವತು ಪ್ರತ್ಯಯದಿಂದ ಕ್ತ ಪ್ರತ್ಯಯಕ್ಕೆ ಚೇಂಜ್ ಮಾಡಬೇಕು. ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಅಥವಾ ಭಾವ್ಯ ಪ್ರಯೋಗಕ್ಕೆ ಚೇಂಜ್ ಮಾಡುವಾಗ ಕ್ತವತು ಪ್ರತ್ಯಯದಲ್ಲಿರೋ ಕೃದಂತ ಪದವನ್ನು ಕ್ತ ಪ್ರತ್ಯಯಕ್ಕೆ ಚೇಂಜ್ ಮಾಡಬೇಕು. ಯ ಸೇರಿಸೋದು, ತೇ ಮಾ ಆತ್ಮನೇ ಪದಿ ಮಾಡೋದು, ಆ ರೀತಿ ಏನೂ ರೂಲ್ ಇಲ್ಲ ಇಲ್ಲಿ. ಅಂದರೆ ಇಲ್ಲಿ ಕ್ರಿಯಾಪದದ ಬದಲು ತಿಂಗಂತದ ಬದಲು ಕೃದಂತ ಕೊಟ್ಟಿದ್ದಾರೆ. ಕ್ತವತು ಪ್ರತ್ಯಯದಿಂದ ಕ್ತ ಪ್ರತ್ಯಯಕ್ಕೆ ಚೇಂಜ್ ಮಾಡಬೇಕು. ಬಾಲಕನು ಪಾಠವನ್ನು ಓದಿದನು, ಮತ್ತೆಲ್ಲ ನಿಯಮ ಸೇಮು. ಬಾಲಕ ಕರ್ತೃಪದ ಪ್ರಥಮ ವಿಭಕ್ತಿ, ಕರ್ಮಪದ ಪಾಠಂ ದ್ವಿತೀಯ ವಿಭಕ್ತಿ, ಕ್ರಿಯಾಪದ ಬದಲು ಇಲ್ಲಿ ಕೃದಂತ ಪದವನ್ನು ಕೊಟ್ಟಿದ್ದಾರೆ. ಪಠಿತವಾನ್ ಅನ್ನೋದು ಕೃದಂತ, ತವತು ಪ್ರತ್ಯಯ, ಅದನ್ನು ಕ್ತಗೆ ಚೇಂಜ್ ಮಾಡಿದ್ರೆ ಆಯಿತು ಅಷ್ಟೇ. ಬಾಲಕ ಇರೋದ್ರು ಬಾಲಕೇನಾಯಿತು, ಕರ್ಮಪದ ಪಾಠ ಆಯಿತು, ಪಠಿತ ಅಂತ ಆಯಿತು. ಇಲ್ಲಿ ಪಠಿತ ಅಂತಲೇ ಯಾಕೆ ಬಂತು? ಇಲ್ಲಿ ಮೂರು ರೂಪ ಇದೆ, ಪಠಿತ, ಪಠಿತ, ಪಠಿತಮ್ ಅಂತ. ಪಠಿತ ಯಾಕೆ ಬಂದಿದೆ ಅಂದರೆ ಇದು ಪಾಠ ಅನ್ನೋದು ಪುಲ್ಲಿಂಗ ಪದ, ಕರ್ಮಪದ ಪುಲ್ಲಿಂಗ ಇದ್ದಾಗ ಕ್ರಿಯಾ ಇದು ಕೃದಂತ ಪುಲ್ಲಿಂಗದಲ್ಲೇ ಇರಬೇಕು, ಅದಕ್ಕೆ ಪಠಿತ ಅಂತ ಬಂದಿದೆ. ಸಪೋಸ್ ಇಲ್ಲಿ ಪಾಠ ಬದಲು ಗೀತ ಅಂತ ಇದ್ದರೆ ಪಠಿತ ಅಂತ ಆಗ್ತಿತ್ತು, ಕಾವ್ಯಂ ಅಂತ ಇದ್ದರೆ ಪಠಿತಂ ಅಂತ ಆಗ್ತಾ ಇತ್ತು. ಸೊ ಬಾಲಕನಿಂದ ಪಾಠವು ಓದಲ್ಪಟ್ಟಿತು ಅಂತ ಅರ್ಥ. ಬಾಲಿಕಾ ಫಲಂ ಖಾದಿತವತಿ, ಬಾಲಕಿಯು ಹಣ್ಣನ್ನು ತಿಂದಳು. ಖಾದಿತವತಿ ನೋಡಿ, ತವತ್ ಪ್ರತ್ಯಯದಲ್ಲಿ ಸ್ತ್ರೀಲಿಂಗದಲ್ಲಿ ವತಿ ಅಂತ ಬರುತ್ತೆ. ಈ ಪಠಿತವಾನಿದ್ರೆ ಪಠಿತವತಿ ಅಂತ ಆಗುತ್ತೆ, ಖಾದಿತವಾನಿದ್ರೆ ಖಾದಿತವತಿ ಅಂತ ಸ್ತ್ರೀಲಿಂಗ ರೂಪ. ಇಲ್ಲಿ ಖಾದಿತವತಿ ಯಾಕಿದೆ ಅಂದರೆ ಬಾಲಿಕಾ ಸ್ತ್ರೀಲಿಂಗ. ಹುಡುಗಿಯು ಹಣ್ಣನ್ನು ತಿಂದಳು ಅಂತ. ಬಾಲಿಕಯ, ಬಾಲಿಕಾ ಇದರ ತೃತೀಯ ರೂಪ ಏನು ಅಂದರೆ ತೃತೀಯ ಭಕ್ತಿ ರೂಪ ಬಾಲಿಕಯ, ಬಾಲಕಿಯಿಂದ. ಫಲಂ ಪ್ರಥಮ ವಿಭಕ್ತಿ ಇದೆ, ಸೇಮ್ ಇರುತ್ತೆ ನಪುಂಸಕಲಿಂಗ. ಖಾದಿತಂ ನೋಡಿ, ಖಾದ್ಯತೆ ಬರೋದಿಲ್ಲ, ಖಾದಿತವತಿ ಅಂತ ಇಲ್ಲಿ ತವತು ಪ್ರತ್ಯಯ ಇದೆ, ಸ್ತ್ರೀಲಿಂಗ ರೂಪ ಇದೆ. ಇಲ್ಲಿ ಖಾದಿತಂ ಅಂತ ನಪುಂಸಕಲಿಂಗ ರೂಪ ಇದೆ, ಕ್ತ ಪ್ರತ್ಯಯ ಇದೆ, ಕ್ತವತಿಂದ ಕ್ತಗೆ ಚೇಂಜ್ ಮಾಡಬೇಕು. ಖಾದಿತಂ ಅಂತ ಯಾಕೆ ಬಂದಿದೆ ಅಂದರೆ ಫಲಮ್ಮು ನಪುಂಸಕಲಿಂಗ, ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪದವನ್ನು ಫಾಲೋ ಮಾಡುತ್ತೆ ಅಂತ ನಾನು ಹೇಳಿದ್ದೆ. ಅದಕ್ಕೆ ಇಲ್ಲಿ ಫಲಂ ಇರೋದ್ರಿಂದ ಖಾದಿತಮ್ಮು, ಅದೇ ಫಲಂ ಬದಲು ಪಾಠ ಇದ್ದರೆ ಖಾದಿತ ಅಂತ ಆಗ್ತಾ ಇತ್ತು, ಅಥವಾ ಸ್ತ್ರೀಲಿಂಗ ರೂಪ ಇದ್ದಿದ್ದರೆ ಖಾದಿತ ಅಂತ ಆಗ್ತಾ ಇತ್ತು. ಅಹಂ ಜಲಂ ಪೀತವಾನ್, ನಾನು ನೀರನ್ನು ಕುಡಿದೆ. ಪೀತವಾನ್ ಆಸೋ ಕೃದಂತ, ಕ್ತವತು ಪ್ರತ್ಯಯ, ಪುಲ್ಲಿಂಗ ರೂಪ. ಮಯಾ ಜಲಂ ಪೀತಂ, ನನ್ನಿಂದ ನೀರು ಕುಡಿಯಲ್ಪಟ್ಟಿತು. ಜಲಂ ನಪುಂಸಕಲಿಂಗ, ಅದಕ್ಕೆ ಪೀತಂ ಅಂತ ಇದೆ, ಪೀತ ಅಥವಾ ಪೀತ ಅಂತ ಬಂದಿಲ್ಲ. ಕ್ತವತದಿಂದ ಕ್ತವಗೆ ಮಾಡೋದು, ಬೇರೆ ಸಬ್ಜೆಕ್ಟು ಆಬ್ಜೆಕ್ಟ್ ಎಲ್ಲ ಸೇಮ್ ರೂಲ್, ಇದು ಏನು ವ್ಯತ್ಯಾಸ ಇಲ್ಲ. ಸ್ತ್ರೀಯ ಆಭರಣಾನಿ ಧೃತವತ್ಯ, ಸ್ತ್ರೀಯರು ಆಭರಣಗಳನ್ನು ಧರಿಸಿದರು. ಧೃತವತಿ ಧೃತವತ್ಯವು ಧೃತವತ್ಯ, ಇದು ಕ್ತವತ್ ಪ್ರತ್ಯಯ, ಬಹುವಚನ ರೂಪ ಇದೆ ಇಲ್ಲಿ. ಯಾಕೆಂದರೆ ಸಬ್ಜೆಕ್ಟ್ ಬಹುವಚನ ಇದೆ, ಸ್ತ್ರೀಯರು ಅಂತ, ಸ್ತ್ರೀ ಸ್ತ್ರೀಯೋ ಸ್ತ್ರೀಯ ಅಂತ. ಸ್ತ್ರೀಯರು ಆಭರಣಗಳನ್ನು ಧರಿಸಿದರು, ಸ್ತ್ರೀಯರಿಂದ ಆಭರಣಗಳು ಧರಿಸಲ್ಪಟ್ಟವು. ಸ್ತ್ರೀಭಿ ನೋಡಿ, ಸ್ತ್ರೀಯ ಪ್ರಥಮ ಬಹುವಚನ, ಸ್ತ್ರೀಭಿ ತೃತೀಯ ಬಹುವಚನದಲ್ಲಿದೆ ಕರ್ತೃಪದ, ಯಾಕೆಂದರೆ ಇದು ಕರ್ಮಣಿ ಪ್ರಯೋಗ. ಸ್ತ್ರೀಯರಿಂದ ಆಭರಣಗಳು ಧರಿಸಲ್ಪಟ್ಟವು. ಧೃತಾನಿ ಯಾಕೆ ಬಂತು, ಧೃತಂ ಯಾಕೆ ಬಂದಿಲ್ಲ ಅಂದರೆ ಆಭರಣಾನಿ ಕರ್ಮಪದ ಬಹುವಚನ ಇರೋದರಿಂದ ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದವನ್ನು ನೋಡಿ ನಾವು ಇದನ್ನು ಇಡಬೇಕಾಗತ್ತೆ, ಅದಕ್ಕೆ ಧೃತಾನಿ ಅಂತ ಆಗಿದೆ. ಆಭರಣಾನಿ ಧೃತಾನಿ, ಆಭರಣಂ ಅಂತ ಇದೆ, ಧೃತಂ ಅಂತ ಆಗ್ತಾ ಇತ್ತು. ಇದು ಕ್ತ ಪ್ರತ್ಯಯ, ಇಲ್ಲಿ ಏನು ವ್ಯತ್ಯಾಸ ಇಲ್ಲ, ಕ್ತವತದಿಂದ ಕ್ತಗೆ ಚೇಂಜ್ ಮಾಡೋದಷ್ಟೇ ವ್ಯತ್ಯಾಸ. ಛಾತ್ರ ಗ್ರಾಮಂ ಗತವಾನ್, ವಿದ್ಯಾರ್ಥಿಯು ಹಳ್ಳಿಗೆ ಹೋದನು, ಅಥವಾ ಛಾತ್ರ ಗ್ರಾಮಂ ಗತಃ. ನೋಡಿ ಇಲ್ಲಿ ಗಮ್ಮಧಾತು ಇದ್ದಾವು ಮಾತ್ರ ಕ್ತವತು ಮತ್ತು ಕ್ತ ಎರಡೂ ಪ್ರಯೋಗವನ್ನು ಎರಡೂ ಪ್ರತ್ಯಯವನ್ನು ಯೂಸ್ ಮಾಡ್ಬೋದು ಅಂತ ನಿಯಮ ಇದೆ, ಅದಕ್ಕೆ ಎರಡನ್ನೂ ಕೊಟ್ಟಿದ್ದಾರೆ. ಛಾತ್ರ ಗ್ರಾಮಂ ಗತವಾನ್, ಛಾತ್ರ ಗ್ರಾಮಂ ಗತಃ, ಇದು ಕ್ತವತ್ ಪ್ರತ್ಯಯ, ಇದು ಕ್ತ ಪ್ರತ್ಯಯ. ಅಂದರೆ ಆ್ಯಕ್ಟಿವ್ ವಯಸ್ಸಲ್ಲಿ ಗಮ್ಮಧಾತು ಇದ್ದಾವು ಮಾತ್ರ ಕ್ತ ಪ್ರತ್ಯಯ ಕೂಡ ಬರ್ಬೋದು ಅಂತ. ಛಾತ್ರೇಣ ಗ್ರಾಮ ಗತಃ, ವಿದ್ಯಾರ್ಥಿಯಿಂದ ಗ್ರಾಮವು ಹೋಗಲ್ಪಟ್ಟಿತು. ಇದು ಕ್ತ ಪ್ರತ್ಯಯ, ಇದು ಕ್ತವತ್ ಪ್ರತ್ಯಯ, ಕ್ತವತದಿಂದ ಕ್ತ ಮಾಡಬೇಕು.
ಇಲ್ಲಿ ಗಮ್ ಧಾತು ಇರೋದರಿಂದ ಗತಃ ಅಂತ, ಗತವಾನೂ ಸರಿ ಗತಃನೂ ಸರಿ ಎರಡೂ ಬರ್ಬೋದು ಗಮ್ ಧಾತು ಇದ್ದಾಗ ಮಾತ್ರ. ಬಟ್ ಬೇರೆ ಧಾತು ಇದ್ದಾಗ ತ ಪ್ರತ್ಯಯ ಆ್ಯಕ್ಟಿವ್ ವಾಯ್ಸಲ್ಲಿ ಬರೋದಿಲ್ಲ. ಕರ್ತರಿ ಭಾವೇ ಪ್ರಯೋಗ, ಛಾತ್ರಾಃ ಹಸಿತವಂತಃ, ವಿದ್ಯಾರ್ಥಿಗಳು ನಗೆ ಆಡಿದ್ರು ಅಂತ. ಹಸಿತವಂತಃ ಅಂದರೆ ನಕ್ಕರು, ನಗೆ ಆಡಿದ್ರು ಅಂತ ಅರ್ಥ. ಹಸಿತವಾನ್ ಹಸಿತವಂತವು ಹಸಿತವಂತಃ, ಇದು ತವತ್ ಪ್ರತ್ಯಯ. ಛಾತ್ರೈಹಿ ಹಸಿತಂ, ವಿದ್ಯಾರ್ಥಿಗಳಿಂದ ನಗಲ್ಪಟ್ಟಿತು. ಹಸದಾತು ಇಂಟ್ರಾನ್ಸಿಟಿವ್ ಇದೆ, ಅದಕ್ಕೆ ಭಾವೆ ಪ್ರಯೋಗಕ್ಕೆ ಮಾಡಿದರೆ. ಇಲ್ಲೂ ತ ಪ್ರತ್ಯಯ, ಭಾವೆ ಪ್ರಯೋಗದಲ್ಲೂ ತವತಿಂದ ತಗೆ ಚೇಂಜ್ ಮಾಡಬೇಕು. ಬಾಲಿಕಾ ದಾವಿತವತಿ, ಹುಡುಗಿಯು ಓಡಿದಳು, ಹುಡುಗಿಯಿಂದ ಓಡಲ್ಪಟ್ಟಿತು. ಬಾಲಿಕೆಯ ದಾವಿತಂ, ತವತ್ ಪ್ರತ್ಯಯ ಸ್ತ್ರೀಲಿಂಗ ರೂಪ, ತ ಪ್ರತ್ಯಯ ಇದೆ ಇಲ್ಲಿ ಈ ಕಡೆ. ಏನನ್ನು ಓಡಿದಳು ಅಂತ ಕೇಳಲಾಗ. ದಾವಿತಮ್ಮು ಸಹ ಇಂಟ್ರಾನ್ಸಿಟಿವ್ ವರ್ಬು, ಹಸದಾತು ಇಂಟ್ರಾನ್ಸಿಟಿವ್ ವರ್ಬು, ಅದಕ್ಕೆ ಕರ್ತರಿಯಿಂದ ಭಾವೆ ಮಾಡಿದ್ದಾರೆ. ತತ್ ಸಹ ತತ್ರ ಸ್ಥಿತ, ಅವನು ಅಲ್ಲಿ ಇದ್ದನು, ಅವನಿಂದ ಅಲ್ಲಿ ಇರಲ್ಪಟ್ಟಿತು. ತೇನ ತತ್ರ ಸ್ಥಿತಂ, ನೋಡಿ ಸ್ಥಿತ ಇದೆ ಇಲ್ಲಿ, ಸ್ಥಿತಂ ಅಂತ ಇದೆ. ಇಲ್ಲೂ ಕ್ತ ಪ್ರತ್ಯಯ ಇದೆ, ಇಲ್ಲೂ ಕ್ತ ಪ್ರತ್ಯಯ ಇದೆ. ಯಾಕೆಂದರೆ ಸ್ಥಾಧಾತು ಇದ್ದಾಗಲೂ ಸಹ ಕ್ತ ಪ್ರತ್ಯಯವನ್ನು ಆ್ಯಕ್ಟಿವ್ ವಾಯ್ಸಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲಿ ಇಲ್ಲೂ ಕ್ತ ಪ್ರತ್ಯಯ, ಇಲ್ಲೂ ಕ್ತ ಪ್ರತ್ಯಯ ಅಂತ ಇದೆ. ಇಲ್ಲಿ ಸ್ಥಿತವಾನ್ ಕೂಡ ಮಾಡ್ಬೋದು, ಸಹ ತತ್ರ ಸ್ಥಿತವಾನ್ ಅಂದರೂ ಸರಿಯೇ ಆಗುತ್ತೆ. ತ ಆ್ಯಂಡ್ ತವತ್ ಎರಡೂ ಬರುತ್ತೆ, ಗಮ್ಮ ಧಾತು ಇದ್ದಾಗ ಮತ್ತು ಸ್ಥಾಧಾತು ಇದ್ದಾಗ ಆ್ಯಕ್ಟಿವ್ ವಾಯ್ಸಲ್ಲಿ ತ ತವತ್ ಎರಡೂ ಬರ್ಬೋದು. ಬೇರೆ ಧಾತುಗಳಿದ್ದಾಗ ಓನ್ಲಿ ತವತ್ತು ಕ್ತ ಎರಡೇ ಬರೋದು. ಪ್ಯಾಸಿವ್ ವಯಸ್ಸು ಭಾವೆ ಪ್ರಯೋಗದಲ್ಲಿ ತ ಪ್ರತ್ಯಯ, ಆ್ಯಕ್ಟಿವ್ ವಯಸ್ಸಲ್ಲಿ ತವತ್ ಪ್ರತ್ಯಯ, ಎಕ್ಸೆಪ್ಟ್ ಗಮ್ ಆ್ಯಂಡ್ ಸ್ಥಾಧಾತು. ತ್ರಿಷು ಅಪಿ ಪ್ರಯೋಗೇಶು ತ ತವತು ಪ್ರತ್ಯಯಾನಾಂ ವ್ಯವಸ್ಥಾ, ಅಂದರೆ ಮೂರೂ ಪ್ರಯೋಗಗಳಲ್ಲಿ, ಕರ್ತರಿ ಕರ್ಮಣಿ ಭಾವೆ ಪ್ರಯೋಗಗಳಲ್ಲಿ ಕ್ತ ಮತ್ತು ಕ್ತವತು ಪ್ರತ್ಯಯಗಳನ್ನು ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನು ಈ ಟೇಬಲ್ ಮೂಲಕ ಹೇಳಿದ್ದಾರೆ. ಇಷ್ಟೊತ್ತು ನಾನು ಏನು ಹೇಳೋದನ್ನೋ ಇಲ್ಲಿ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಶಾರ್ಟಾಗಿ. ಭೂತಕಾಲೇ, ಪಾಸ್ಟ್ ಟೆನ್ಸಲ್ಲೇ ಬರೋದು, ಕ್ತ ಕ್ತವತು ಪ್ರತ್ಯಯ ಭೂತಕೃದಂಥದ್ದು. ಕ್ತವತು ಪ್ರತ್ಯಯ ಯಾವಾಗ ಬರುತ್ತೆ? ಕರ್ತರಿ ಪ್ರಯೋಗದಲ್ಲಿ ಬರುತ್ತೆ, ನೋಡಿ ಆ್ಯಕ್ಟಿವ್ ವಾಯ್ಸಲ್ಲಿ ಬರುತ್ತೆ. ಸರ್ವೇಭ್ಯ ಧಾತುಭ್ಯ ಅಂದರೆ ಎಲ್ಲ ಧಾತುಗಳಿಗೂ ಕ್ತವತ್ ಪ್ರತ್ಯಯ ಬರುತ್ತೆ. ಅದಕ್ಕೆ ಅದು ಸಕರ್ಮಕ ಧಾತು ಇರ್ಬೋದು, ಅಕರ್ಮಕ ಧಾತು ಇರ್ಬೋದು, ಎಲ್ಲ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ತವತು ಪ್ರತ್ಯಯ ಬರುತ್ತೆ. ಕ್ತ ಪ್ರತ್ಯಯ ಯಾವಾಗ ಬರುತ್ತೆ? ಕ್ತ ಪ್ರತ್ಯಯ ಕರ್ಮಣಿ ಪ್ರಯೋಗ ಮತ್ತು ಭಾವೆ ಪ್ರಯೋಗದಲ್ಲಿ ಬರುತ್ತೆ. ಕರ್ತರಿಯಲ್ಲೂ ಬರ್ಬೋದು, ಓನ್ಲಿ ಗತ್ಯರ್ಥಕ ಮತ್ತು ಅಕರ್ಮಕೇಭ್ಯ ಅಂತ ಇದೆ. ಅಂದರೆ ಗಮ್ಮ ಧಾತು ಇದ್ದಾಗ, ಸ್ಥಾ ಧಾತು ಇದ್ದಾಗ ಮಾತ್ರ ಕರ್ತರಿ ಪ್ರಯೋಗದಲ್ಲೂ ಕ್ತ ಪ್ರತ್ಯಯ ಬರ್ಬೋದು, ತುಂಬ ಅಪರೂಪ, ರೇರಾಗಿ. ಸಾಮಾನ್ಯವಾಗಿ ಕ್ತ ಪ್ರತ್ಯಯ ಬರೋದು ಕರ್ಮಣಿ ಪ್ರಯೋಗ ಮತ್ತು ಭಾವೇ ಪ್ರಯೋಗಗಳಲ್ಲಿ. ಕರ್ಮಣಿ ಪ್ರಯೋಗದಲ್ಲಿ ಸಕರ್ಮಕೇಭ್ಯ ಅಂದರೆ ಟ್ರಾನ್ಸಿಟಿವ್ ವರ್ಬ್ ಇದ್ದಾಗ, ಭಾವೇ ಪ್ರಯೋಗದಲ್ಲಿ ಅಕರ್ಮಕೇಭ್ಯ ಅಂದರೆ ಇಂಟ್ರಾನ್ಸಿಟಿವ್ ವರ್ಬ್ ಇದ್ದಾಗ ಕ್ತ ಪ್ರತ್ಯಯ ಬರುತ್ತೆ. ಕರ್ತರಿ ಪ್ರಯೋಗದಲ್ಲಿ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಗಮ್ಮ ಧಾತು ಇದ್ದಾಗ ಅಥವಾ ಸ್ಥಾ ಧಾತು ಇದ್ದಾಗ ಎಲ್ಲ ಕ್ತ ಪ್ರತ್ಯಯ ಬರ್ಬೋದು. ಜನ್ರಲ್ಲಾಗಿ ಹೇಳಬೇಕು ಅಂದರೆ ತವತು ಪ್ರತ್ಯಯ ಫಾರ್ ಕರ್ತರಿ ಪ್ರಯೋಗ ಆ್ಯಕ್ಟಿವ್ ವಾಯ್ಸ್, ಕ್ತ ಪ್ರತ್ಯಯ ಫಾರ್ ಪ್ಯಾಸಿವ್ ವಾಯ್ಸ್ ಆ್ಯಂಡ್ ಭಾವೆ ಪ್ರಯೋಗ. ಇದಿಷ್ಟನ್ನು ಚೆನ್ನಾಗಿ ತಿಳ್ಕೊಂಡು ಇಲ್ಲಿರೋ ಎಕ್ಸಾಂಪಲ್ಸನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಆಯಿತು, ಔಟ್ ಆಫ್ ಟೆಕ್ಸ್ಟ್ ಬುಕ್ ಎಕ್ಸಾಂಪಲನ್ನು ಎಕ್ಸಾಮಲ್ಲಿ ಕೇಳೋದಿಲ್ಲ. ಆಮೇಲೆ ಎಕ್ಸಸೈಸನ್ನು ಹೇಳ್ತೀನಿ ನಾನು. ಚೂಷಾತಃ ಉಚಿತಂ ಪದಂ ಉದ್ಧೃತ್ಯ ರಿಕ್ತಸ್ಥಾನಂ ಪೂರಯತ, ಚೂಸ್ ದ ಕರೆಕ್ಟ್ ವರ್ಡ್ ಇದು. ಭಕ್ತಃ ಡ್ಯಾಶ್ ವಂದತೆ ಅಂತ ಇದೆ, ಭಕ್ತಃ ದೇವಂ ವಂದತೆ ಆ್ಯಕ್ಟಿವ್ ವಾಯ್ಸ್. ಜನೈಹಿ ಇತಃ ಡ್ಯಾಶ್, ಜನೈಹಿ ಇತಃ ಗಮ್ಯತೆ, ಇದು ಪ್ಯಾಸಿವ್ ವಾಯ್ಸಲ್ಲಿದೆ. ಛಾತ್ರೈಹಿ ವಾಕ್ಯಾನಿ ಡ್ಯಾಶ್, ಛಾತ್ರೈಹಿ ವಾಕ್ಯಾನಿ ಪಠ್ಯಂತೆ, ಇದು ಸಹ ಪ್ಯಾಸಿವ್ ವಾಯ್ಸಲ್ಲಿದೆ. ತೇನ ಧನಂ ಡ್ಯಾಶ್, ತೇನ ಧನಂ ಲಭ್ಯತೆ ಪ್ಯಾಸಿವ್ ವಾಯ್ಸ್. ಪ್ರಯೋಗ ಪರಿವರ್ತನಂ ಕುರುತ, ಅಹಂ ಜಲಂ ಪಿಬಾಮಿ ಅಂತ ಇದೆ. ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿದೆ, ಕರ್ತರಿ ಪ್ರಯೋಗದಲ್ಲಿರೋದನ್ನು ಕರ್ಮಣಿಗೆ ಮಾಡಬೇಕು. ಮಯಾ ಜಲಂ ಪೀಯತೆ ಅಂತ ಚೇಂಜ್ ಮಾಡಬೇಕು. ಮಯಾ ಜಲಂ ಪೀಯತೆ, ನನ್ನಿಂದ ನೀರು ಕುಡಿಯಲ್ಪಡುತ್ತದೆ, ನಾನು ನೀರನ್ನು ಕುಡಿಯುತ್ತೇನೆ ಅಂತ ಇದೆ. ತ್ವಯಾ ಕಿಂ ಖಾದ್ಯತೆ, ಪ್ಯಾಸಿವ್ ವಾಯ್ಸಲ್ಲಿದೆ ಇದು. ನಿನ್ನಿಂದ ಏನು ತಿನ್ನಲ್ಪಡುತ್ತದೆ ಅಂತ, ನೀನು ಏನನ್ನು ತಿನ್ನುತ್ತೀಯಾ ಅಂತ ಕೇಳಬೇಕು. ತ್ವಂ ಕಿಂ ಖಾದಸಿ, ತ್ವಂ ಕಿಂ ಖಾದಸಿ ಅಂತ ಚೇಂಜ್ ಮಾಡಬೇಕು. ಪ್ಯಾಸಿವ್ ವಾಯ್ಸಿಂದ ಆ್ಯಕ್ಟಿವಿಗೆ ಮಾಡಬೇಕು. ಸಹ ಚಿತ್ರಂ ಪಶ್ಯತಿ, ಅವನು ಚಿತ್ರವನ್ನು ನೋಡುತ್ತಾನೆ ಆ್ಯಕ್ಟಿವ್ ವಾಯ್ಸಲ್ಲಿದೆ. ತೇನ ಚಿತ್ರಂ ದೃಶ್ಯತೆ, ಪಶ್ಯಿರೋದು
ದೃಶ್ಯ ಅಂತ ಚೇಂಜ್ ಆಗುತ್ತೆ, ಪಶ್ಯತೆ ಅಂತ ಬರೀಬಾರ್ದು. ಅಧ್ಯಾಪಕೇನ ಪ್ರಶ್ನ ಪೃಷ್ಠ, ಕೃದಂತ ಯೂಸ್ ಮಾಡಿದ್ದಾರೆ. ಅಧ್ಯಾಪಕೇನ ಪ್ರಶ್ನ ಪೃಷ್ಠ ಪ್ಯಾಸಿವ್ ವಾಯ್ಸಲ್ಲಿ ಇದೆ, ಇದನ್ನು ಆ್ಯಕ್ಟಿವ್ ವಾಯ್ಸಿಗೆ ಮಾಡಬೇಕು. ಅಧ್ಯಾಪಕ ಪ್ರಶ್ನ ಪೃಷ್ಠವಾನ್, ಅಧ್ಯಾಪಕ ಪ್ರಶ್ನ ಪೃಷ್ಠವಾನ್. ತ ಪ್ರತ್ಯಯದಿರೋದನ್ನು ತವತಿಗೆ ಚೇಂಜ್ ಮಾಡಿದ್ದೀನಿ. ಜನಾ ಹಸಿತವಂತಹ, ಜನರು ನಗೆ ಆಡಿದರು. ಹಸಿತವಂತಹ, ಇದಕ್ಕೆ ತವತ್ ಪ್ರತ್ಯಯ ಇದೆ, ಕೃದಂತ ಇದೆ. ಜನೈಹಿ ಹಸಿತಂ, ಜನೈಹಿ ಹಸಿತಂ. ಬಾಲಕಾ ಕ್ರೀಡಂತಿ, ಆ್ಯಕ್ಟಿವ್ ವಾಯ್ಸ್ ಇದೆ. ಬಾಲಕೈಹಿ ಕ್ರೀಡ್ಯತೆ, ಬಾಲಕೈಹಿ ಕ್ರೀಡ್ಯತೆ. ವೃಕ್ಷಾ ಭವಂತಿ, ವೃಕ್ಷೈಹಿ ಭೂಯತೆ, ವೃಕ್ಷೈಹಿ ಭೂಯತೆ. ಕಪಯ ಫಲಾನಿ ಖಾದಂತಿ, ಕಪಿಭಿ ಫಲಾನಿ ಖಾದ್ಯಂತೆ, ಕಪಿಭಿ ಫಲಾನಿ ಖಾದ್ಯಂತೆ. ಕಪಿಗಳು ಹಣ್ಣುಗಳನ್ನು ತಿಂತಾರೆ, ಕಪಿಗಳಿಂದ ಹಣ್ಣುಗಳು ತಿನ್ನಲ್ಪಡುತ್ತವೆ. ಕಪಿಭಿ ಫಲಾನಿ ಖಾದ್ಯಂತೆ. ಪಿತ್ರ ಕಾರ್ಯಾಲಯ ಗಮ್ಯತೆ, ಪಿತಾ ಕಾರ್ಯಾಲಯಂ ಗಚ್ಚತಿ, ಪಿತಾ ಕಾರ್ಯಾಲಯಂ ಗಚ್ಚತಿ ಅಂತ ಬರೀಬೇಕು. ಇಲ್ಲಿಗೆ ಪ್ರಯೋಗ ಅನ್ನೋ ಲೆಸನ್ನು ಕಂಪ್ಲೀಟ್ ಆಯಿತು. ತುಂಬ ಜನ ಕಮೆಂಟ್ಸನ್ನು ಹಾಕಿದ್ರು, ಪ್ರಯೋಗ ಲೆಸನನ್ನು ಟೀಚ್ ಮಾಡಿ ಅಂತ ತುಂಬ ಜನ ಕೇಳ್ಕೊಂಡಿದ್ರು ಕಮೆಂಟ್ಸಲ್ಲಿ. ಅದಕ್ಕೋಸ್ಕರ ನಾನು ಸುಮಾರು ದಿನಗಳ ನಂತರ ಹಾಕ್ತಾ ಇದ್ದೀನಿ, ಟೈಮೇ ಸಿಕ್ಕಿರಲಿಲ್ಲ, ತುಂಬ ಬ್ಯುಸಿ ಇರೋದ್ರಿಂದ ಪಾಠವನ್ನು ಟೀಚ್ ಮಾಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ. ಇವತ್ತು ಹಾಕಿದ್ದೀನಿ, ಎಲ್ಲರೂ ನೋಡಿ ಚೆನ್ನಾಗಿ ಕಲಿತು ಹೆಚ್ಚಿನ ಅಂಕಗಳನ್ನು ಪಡೆಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಸಹ ಧನ್ಯವಾದಗಳು.